ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಸ್ನೇಹಿತರು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ. ಈ ಸರಿ ನಮ್ಮ ಅಪ್ಪು ಬಾಸ್ ಅವ್ರದ್ದು ಸ್ವಲ್ಪ ವಿಜೃಂಭಣೆಯಿಂದ ಮಾಡೋಣ ಅಂತ ತುಂಬ ಎಲ್ಲರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಅಪ್ಪು ಅಭಿಮಾನಿಗಳೇ, ಶಂಕರ್ನಾಗ್ ಅಭಿಮಾನಿಗಳೇ, ಎಲ್ಲ ತುಂಬ ಕಷ್ಟಪಟ್ಟು ಬದುಕೋರು, ತುಂಬ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಸರ್, ಗಂಧದ ಗುಡಿ ಫಸ್ಟ್ ಡೇ ಫಸ್ಟ್ ಶೋ ಸರ್, ಖಂಡಿತ ಅಪ್ಪು ಅವ್ರದ್ದು ಯಾವುದನ್ನು ಮಿಸ್ ಮಾಡಲ್ಲ. ಎಲ್ಲರೂ ಗಂಧದ ಗುಡಿ ನೋಡಿ ಸರ್, ಕರ್ನಾಟಕ ಹತ್ರ ಅದು ಅದು ಅತಿ ಶ್ರೇಷ್ಠವಾದ ಪ್ರಶಸ್ತಿ. ಅದು ನಮ್ಮ ಬಾಸಕ್ಕೆ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ ಸರ್. ಆ ಪ್ರಶಸ್ತಿಗೆ ಒಂದು ಕಳೆ ಸರ್ ಅದು. ಹಾಗೆಯೇ ನೆಕ್ಸ್ಟ್ ಇನ್ನೇನಂತಂದರೆ ಎಲ್ಲರೂ ಮಕ್ಕಳುಗಳನ್ನ ಕರ್ಕೊಂಡೋಗಿ ಗಂಧದ ಗುಡಿಗೆ, ಮಕ್ಕಳುಗಳಿಗೆ ತೋರಿಸಿ ನಮ್ಮ ಅಭಯಾರಣ್ಯದ ಬಗ್ಗೆ ಸ್ವಲ್ಪ ಏನಂದರೆ ಮಾಹಿತಿ ಸ್ವಲ್ಪ ಏನಂತಂದರೆ ಅವ್ರಿಗೆ ಕಾಳಜಿನ ಹೆಚ್ಚು ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಬಿ ಜಿ ಎಸ್ ಅಪೋಲೋ ಸ್ಟ್ಯಾಂಡ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದೀವಿ ಅಪ್ಪು ಸರ್ ಹೆಸರಲ್ಲಿ. ಅಪ್ಪು ಸರ್ಗೋಸ್ಕರ ನಾವು ರಾಜ್ಯೋತ್ಸವನ ಇನ್ನೊಂದು ಸ್ವಲ್ಪ ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಸಹಕರಿಸಿದ್ದರಿಂದ ಅಪ್ಪುದು ಇಷ್ಟು ಮಾಡಿದ್ದೀವಿ ನೋಡಿ ಸರ್. ನಾವು ಕನ್ನಡಿಗರಾಗಿ ಶಂಕರಣ್ಣ ಮತ್ತು ಅಪ್ಪು ಅಣ್ಣಂದು ಫೋಟೋ ಹಾಕ್ಸ್ಬೇಕು, ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಕನ್ನಡ ರಾಜ್ಯೋತ್ಸವನ ಅಂದ್ಕೊಂಡಿದ್ದೀವಿ ನಾವು. ಸರ್ ನಮ್ಗೆ ಖುಷಿ ಆಗುತ್ತೆ ಅಪ್ಪು ಸರ್ಗೆ ನಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು ಅಂದರೆ ನಮಗೂ ಹೆಮ್ಮೆ ಆಗುತ್ತಲ್ಲ ಸರ್. ಹ್ಞೂ ಸರ್, ನೋಡಿದ್ದೀವಿ, ಚೆನ್ನಾಗಿದೆ ಫಿಲಮು. ಅಂದರೆ ಏನಂದರೆ ಸೀನರಿ ಎಲ್ಲ ಸೂಪರ್ ಆಗಿದೆ, ಹೋಗಿರೋದವ್ರು ಹೋಗಿರೋ ಸ್ಥಳ ಎಲ್ಲನೂ ಸೂಪರ್ ಆಗಿದೆ. ನಾವು ಕನ್ನಡಿಗರಾಗಿ ನಮ್ಮ ಕನ್ನಡನ ಇಂಪ್ರೂವ್ ಮಾಡಬೇಕು, ಕನ್ನಡನ ಎತ್ತಿಡಿಬೇಕು ಸರ್ ಅಪ್ಪು ಸರ್ ಥರ. ಸರ್, 20 ವರ್ಷದಿಂದ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ. ಇದು ಮೊದಲನೇ ಸರಿ ಅಪ್ಪು ಅವರ ಇದರಿಂದ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ವಿ. ಅವರು ಮಾಡಿರೋ ಮೂವಿಗಳೆಲ್ಲ ಕನ್ನಡ ಮೂವಿಗಳೇ ಮಾಡಿರೋದು, ಯಾವುದೇ ಹೊರಭಾಷೆ ಮೂವಿನ ಮಾಡಿಲ್ಲ. ಆ ಅಭಿಮಾನದಿಂದ ನಮ್ಮ ಅಪ್ಪು ಬಾಸ್ ಕಡೆಯಿಂದ ಫಸ್ಟ್ ಟೈಮು ಅವ್ರ ಹೆಸರಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ವಿ. 20 ವರ್ಷದಿಂದ ಇದ್ದು ಇದು ಅವ್ರದ್ದು ಮೊದಲನೇ ವರ್ಷ ಮಾಡ್ತಾಯಿರೋದು. ಅವರು ನೆನಪಿನ ಕಾಣಿಕೆಗೋಸ್ಕರ ಇದೇ ಥರ ಮುಂದಿನ ಪ್ರಸಾದನ ಹಂಚುತ್ತಾ ಇದ್ದೀವಿ ಸರ್. ಅವರು ಒಂಥರ ಈಗ ದೇವ್ರ ಥರ ನಮಗೆ ಇದಾಗಿದ್ದಾರೆ. ಆ ಇದರಿಂದ ನಾವು ಮಾಡ್ತಾಯಿದ್ವಿ, ಇನ್ನು ಮುಂದಿನ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್. ಏನು ಮಾಡ್ತಾರೆ ಅದು? ಇದು ಸರ್ ಕನ್ನಡ ರಾಜ್ಯೋತ್ಸವ. ಗುರು ಈ ಕಡೆ ಇದೇ ಮಾಡು ಗುರು.